Good morning, children. Good morning, Makra. In the last class, we learned about the grandparents. Our second lesson was about grandparents. So I hope you all are taking care of your grandparents. Alva, ellaru nimma ajjaji nu chanagi nodkota idiri alla? Okay. So today we will learn the third chapter, that is Isha's first day in school. Isha anta hudugidu modalne dina school alli hegittu? Okay, adukku munche I want to know that have you all stuck the photo in the notebook? Okay, so I think you all have stuck the photo. Nane en ankonthini nivellaru photo na book alli antsidira. Suppose neevu antsilla antandre antsi. Sarina? Okay. So, Isha's first day in school. Okay. Isha anta vandu hudgidlu. There was a girl. Her name was Isha. On the first day of the school, she was in the morning, she was getting ready for the school. Her mother was helping her to get ready for the school. And she was calling out, Isha, get ready soon. You are getting late to the school. Isha anta vandu hudgi idlu. Avaldu first time, first day, school ig hogta idlu. Avat en aitu, avar amma avalge school ig hogodakke sahaya martidru. Andre avalanna tayar martta idru. Nimmannu kuda nimappa amma tayar martaralla. Hage Ishanu kuda avar amma tayar martta idru. ಅವಳಿಗೆ ಬೇಗ ಬೇಗ ಹೊಸ ಯೂನಿಫಾರ್ಮ್ ತೆಗೆದುಕೊಟ್ರು, ಹೊಸ ಬ್ಯಾಗ್, ಹೊಸ ಶೂಸ್. ಆಮೇಲೆ ಅವಳನ್ನ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಹೇಳ್ತಾಯಿದ್ರು, ಯು ಹ್ಯಾವ್ ಟು ಗೋ ಟು ಸ್ಕೂಲ್, ಗೆಟ್ ರೆಡಿ ಫಾಸ್ಟ್. ಅವರಮ್ಮ ಏನು ಮಾಡಿದರು, ನ್ಯೂ ಹೊಸ ಸ್ಕೂಲ್ ಬ್ಯಾಗು, ಯೂನಿಫಾರ್ಮ್, ಶೂಸ್, ಬುಕ್ಸ್ ಎಲ್ಲ ಕೊಟ್ಟು ಅವಳನ್ನ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ನಿಸ್ತಾ ಏನು ಹೇಳ್ತಿದ್ರು, ಇವತ್ತು ನಿನ್ನ ಹೊಸದು ಹೊಸ ಸ್ಕೂಲ್ನ ಫಸ್ಟ್ ಡೇ ಅಂದರೆ ಮೊದಲನೇ ದಿನ, ಸೊ ಬೇಗ ಬೇಗ ರೆಡಿಯಾಗು. ಅಷ್ಟೊತ್ತಿಗೆ ಹಿಂದಿಂದ ಯಾರು ಕರೆದ್ರು, ಅವರ ಅಪ್ಪ. ಅವರಪ್ಪ ಏನಂತ ಕೂಗಿದ್ರು, ಇಶಾ ಬೇಗ ಮುಗಿಸು, ಇಶಾ ಬೇಗ ಮುಗಿಸು, ಶಾಲೆಗೆ ಹೋಗೋದಕ್ಕೆ ಟೈಮ್ ಆಗ್ತಾ ಇದೆ, ಇಶಾ ಗೆಟ್ ರೆಡಿ ಫಾಸ್ಟ್, ಯು ಆರ್ ಗೆಟಿಂಗ್ ಲೇಟ್. ಸೊ ಯುವರ್ ಫಾದರ್ ಆಲ್ಸೋ ಟೆಲ್ಸ್ ಯು, ರೈಟ್? ಯುವರ್ ಫಾದರ್ ಆಲ್ಸೋ ಕಾಲ್ಸ್ ಯು ದ್ಯಾಟ್ ಯು ಆರ್ ಗೆಟಿಂಗ್ ಲೇಟ್ ಟು ದ ಸ್ಕೂಲ್, ಗೆಟ್ ರೆಡಿ ಫಾಸ್ಟ್. The same way, Isha's father also called for her. Isha, get ready soon. And then she got ready and she went in the bus. Avalu ready aagi bus alli hattidlu. When she got into the bus, she met a new friend. She met a new friend and her name was Varsha. Bus alli hattid takshana Isha ge hosa friend aadlu. Avala hesrenu Isha. ಸಾರಿ ವರ್ಷ. ಇಶಾನ್ ಹೊಸ ಫ್ರೆಂಡ್ ಹೆಸರೇನು ವರ್ಷ. ಇಬ್ಬರು ಕೂಡ ತುಂಬ ಒಳ್ಳೆ ಸ್ನೇಹಿತರಾದರು, ಮಾತಾಡ್ತಾ ಸ್ಕೂಲಿಗೆ ಹೋದರು. ದೇ ಬೋತ್ ಬಿಕೇಮ್ ವೆರಿ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಆ್ಯಂಡ್ ದೇ ಬೋತ್ ವೇರ್ ಟಾಕಿಂಗ್ ಆಲ್ ದ ವೇ ಟು ದ ಸ್ಕೂಲ್. ಆ್ಯಂಡ್ ಶೀ ರೀಚ್ಡ್ ಟು ದ ಸ್ಕೂಲ್ ಆ್ಯಂಡ್ ದೆನ್ ಶೀ ಎಂಟರ್ಡ್ ಇನ್ ಟು ದ ಸ್ಕೂಲ್. ದೆನ್ ಶೀ ವೆಂಟ್ ಇನ್ಸೈಡ್ ದ ಕ್ಲಾಸ್ ರೂಮ್. ಶಾಲೆಗೆ ತಲುಪಿದ ತಕ್ಷಣ ಅವಳೇನು ಮಾಡಿದ್ಲು, ಕ್ಲಾಸಿಗೆ ತನ್ನ ಕ್ಲಾಸಿಗೆ ಹೋದ್ಲು. ಹೋಗಿ ಆಫ್ಟರ್ ದ್ಯಾಟ್ ವಾಟ್ ಶೀ ಡಿಡ್, ಶೀ ಸ್ಯಾಟ್ ನೆಕ್ಸ್ಟ್ ಟು ದ ಗರ್ಲ್. ಅವಳು ಒಂದು ಹುಡುಗಿ ಪಕ್ಕ ಕೂತ್ಕೊಂಡ್ಲು. ದೆನ್ ಶೀ ಇಂಟ್ರೊಡ್ಯೂಸ್ಡ್ ಹರ್ ಸೆಲ್ಫ್, ಮೈ ನೇಮ್ ಈಸ್ ಇಶಾ, ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ಇಶಾ, ನಿನ್ನ ಹೆಸರೇನು? ನೀವು ಕೂಡ ಸ್ಕೂಲಿಗೆ ಬಂದಾಗ ಕೇಳ್ತಿರಲ್ಲ ಒಬ್ರಿಗೊಬ್ರು. ಅವಾಗ ಆ ಹುಡುಗಿ, ನನ್ನ ಹೆಸರು ನಿಶಾ ಅಂತ ಹೇಳಿದ್ಲು ನಗ್ತಾ. Of then that girl told, my name is Nisha. And whom she saw? She saw Varsha is also in the same class. Avaga avalu en nodidlu, Varsha kuda same class alle idale, Varsha kuda ade class alli bandlu odadakke. And then they all enjoyed. Then teacher came in the class. She introduced herself and she said that I am your teacher. ಟೀಚರ್ ಕ್ಲಾಸಲ್ಲಿ ಬಂದು ತಮ್ಮ ಹೆಸರು ಹೇಳಿ ತಮ್ಮನ್ನು ಪರಿಚಯ ಮಾಡಿಕೊಂಡು, ನಾನು ನಿಮ್ಮ ಕ್ಲಾಸ್ ಟೀಚರ್ ಅಂತ ಹೇಳಿದರು. ದೇ ಆಲ್ ಲರ್ನ್ಡ್
numbers, they sing the songs, they recited the rhymes. ಅವಾಗ ಅವರೆಲ್ಲ ಏನು ಮಾಡಿದರು, ಅವರೆಲ್ಲ ನಂಬರ್ ಹೇಳೋದನ್ನು ಕಲಿತರು, ಆಮೇಲೆ ಹಾಡುಗಳನ್ನು ಹೇಳಿದರು, ಸಣ್ಣ ಸಣ್ಣ ಪದ್ಯಗಳನ್ನು ಹಾಡಿದರು. ಆ್ಯಂಡ್ ದೆನ್ ಇಟ್ ವಾಸ್ ದ ಲಂಚ್ ಬ್ರೇಕ್, ಅಷ್ಟೊತ್ತಿಗೆ ಏನಾಯಿತು, ಊಟದ ಸಮಯ. ದೆನ್ ಆಲ್ ವೆಂಟ್ ಇನ್ ಟು ದ ಗ್ರೌಂಡ್, ಅವರೆಲ್ಲ ಹೋಗಿ ಏನು ಮಾಡಿದರು, ಕೈ ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡ್ರು. ಎಲ್ಲಿ ದೇ ಆಲ್ ಸ್ಯಾಟ್ ಇನ್ ದ ಕ್ಲಾಸ್ ರೂಮ್ ಟುಗೆದರ್, ಎಲ್ಲರೂ ಕ್ಲಾಸಲ್ಲಿ ಒಟ್ಟಿಗೆ ಕೂತು ಊಟ ಮಾಡಿದರು. ಊಟ ಮಾಡಿ ಅವ್ರು ಏನು ಮಾಡಿದರು, ಗ್ರೌಂಡಿಗೆ ಹೋದರು. ಆಫ್ಟರ್ ದ ಲಂಚ್ ವಾಟ್ ದೇ ಡಿಡ್, ದೇ ವೆಂಟ್ ಟು ದ ಗ್ರೌಂಡ್, ಆಲ್ ದ ಚಿಲ್ಡ್ರನ್ ವೆಂಟ್ ಟು ದ ಗ್ರೌಂಡ್. ದೇ ಪ್ಲೇಡ್ ಫಾರ್ ಸಮ್ ಟೈಮ್, ಅವರು ಸ್ವಲ್ಪ ಸಮಯದಗೋಸ್ಕರ ಆಟ ಆಡಿದರು. ಆಟ ಆಡಿ ಏನು ಮಾಡಿದರು, ಮತ್ತೆ ಕ್ಲಾಸಿಗೆ ಬಂದರು. ಆಫ್ಟರ್ ದ ಪ್ಲೇ ವಾಟ್ ದೇ ಡಿಡ್, ದೇ ಕೇಮ್ ಬ್ಯಾಕ್ ಟು ದ ಕ್ಲಾಸ್. ಆ್ಯಂಡ್ ಇನ್ ಕ್ಲಾಸ್ ವಾಟ್ ದೇ ಡಿಡ್, ದೇ ಪ್ಲೇಡ್ ಕಲರ್ಡ್ ದ ಡ್ರಾಯಿಂಗ್, ದೇ ಕಲರ್ಡ್ ದ ಡ್ರಾಯಿಂಗ್ ಆ್ಯಂಡ್ ಪ್ಲೇಡ್ ವಿತ್ ದ ಕ್ಲೇ. ಅವ್ರೇನು ಮಾಡಿದರು, ಕ್ಲಾಸಿಗೆ ಬಂದು ಡ್ರಾಯಿಂಗ್ ಮಾಡಿದರು, ಕಲರಿಂಗ್ ಮಾಡಿದರು, ಆಮೇಲೆ ಕ್ಲೇ ತೊಗೊಂಡು ಚಿತ್ರ ಇದನ್ನು ಮಾಡಿ ಆಕೃತಿಗಳನ್ನು ಮಾಡಿದರು. ಆ್ಯಂಡ್ ದೆನ್ ದೇ ಪ್ಲೇಡ್ ಸಮ್ ಟೈಮ್ ಸಮ್ ಗೇಮ್ಸ್ ಇನ್ ದ ಕ್ಲಾಸ್, ಅವರು ಕ್ಲಾಸಲ್ಲಿ ಸ್ವಲ್ಪ ಬೇರೆ ಬೇರೆ ಆಟ ಆಡಿದರು. ಅಷ್ಟೊತ್ತಿಗೆ ಮನೆಗೆ ಹೋಗೋ ಟೈಮ್ ಆಯಿತು. ಬೈ ದ ಟೈಮ್ ಇಟ್ ವಾಸ್ ಟೈಮ್ ಟು ಗೋ ಹೋಮ್. ಆ್ಯಂಡ್ ದೆನ್ ದೇ ಆಲ್ ರಿಟರ್ನ್ ಬ್ಯಾಕ್ ಟು ದ ಹೋಮ್. ಇಶಾ ವಾಸ್ ವೆರಿ ಹ್ಯಾಪಿ ದ್ಯಾಟ್ ಡೇ, ಅವತ್ತಿನ ದಿನ ಇಶಾ ತುಂಬ ಖುಷಿಯಾಗಿದ್ಲು. ಮನೆಗೆ ಬಂದ ತಕ್ಷಣ ಅವಳು ಅಮ್ಮನಿಗೆ ಹಗ್ ಮಾಡಿದ್ಲು. ಅಮ್ಮನ ತಪ್ಪಿಕೊಂಡು, ಅಮ್ಮ ನಾನು ನನ್ನ ಸ್ಕೂಲನ್ನು ತುಂಬ ಇಷ್ಟಪಡ್ತೀನಿ, ನನ್ನ ಸ್ಕೂಲ್ ನನಗೆ ತುಂಬ ಇಷ್ಟ ಆಯಿತು, ನನಗೆ ಒಳ್ಳೊಳ್ಳೆ ಸ್ನೇಹಿತರಾದರು ಅಂತ ಹೇಳಿದ್ಲು. ಅವಾಗ ಅವಳು ತುಂಬ ಸುಸ್ತಾಗಿದ್ಲು. ಇಶಾ ಕೇಮ್ ಬ್ಯಾಕ್ ಹೋಮ್ ಆ್ಯಂಡ್ ಶಿ ಟೋಲ್ಡ್ ಹಗ್ ಶಿ ಗೇವ್ ಅ ಹಗ್ ಟು ಹರ್ ಮದರ್ ಆ್ಯಂಡ್ ಶಿ ಸೆಡ್, ಮಮ್ಮ ಐ ಲವ್ ಮೈ ಸ್ಕೂಲ್, ಐ ಲೈಕ್ ಮೈ ಸ್ಕೂಲ್, ಐ ಗಾಟ್ ನ್ಯೂ ಫ್ರೆಂಡ್ಸ್. ಆ್ಯಂಡ್ ದ್ಯಾಟ್ ಟೈಮ್ ಶಿ ವಾಸ್ ವೆರಿ ಟಯರ್ಡ್, ಅವಾಗ ಅವಳು ತುಂಬ ಸುಸ್ತಾಗಿದ್ಲು. ಸೊ ವೆನ್ ವಿ ಗೋ ಟು ದ ಸ್ಕೂಲ್ ವಿ ಹ್ಯಾವ್ ಟು ಮೇಕ್ ನ್ಯೂ ಫ್ರೆಂಡ್ಸ್, ನಾವೇನು ಮಾಡಬೇಕು, ಒಳ್ಳೊಳ್ಳೆ ಸ್ನೇಹಿತರನ್ನು ಮಾಡ್ಕೋಬೇಕು, ಆಮೇಲೆ ಎಲ್ಲರ ಜೊತೆಗೂ ನಗ್ತಾ ಪಾಠ ಕಲಿಬೇಕು, ಗುರುಗಳು ಹೇಳಿದ್ದನ್ನು ಅಂದರೆ ಟೀಚರ್ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ವೆನ್ ಯು ಗೋ ಟು ಸ್ಕೂಲ್ ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ, ಯು ಹ್ಯಾವ್ ಟು ಲರ್ನ್ ವಾಟ್ ಎವರ್ ಟೀಚರ್ ಟೀಚರ್ಸ್, ಯು ಹ್ಯಾವ್ ಟು ಲರ್ನ್ ಇಟ್ ಹ್ಯಾಪಿಲಿ, ಯು ಹ್ಯಾವ್ ಟು ಬಿ ಫ್ರೆಂಡ್ಲಿ ವಿತ್ ಎವ್ರಿ ಒನ್, ದೆನ್ ಓನ್ಲಿ ವಿ ಕ್ಯಾನ್ ಬಿ ಹ್ಯಾಪಿಲಿ ವಿ ಕ್ಯಾನ್ ಲರ್ನ್. ಅಂದ್ರೇ ನಾವು ಏನು ಟೀಚರ್ ಕಲಿಸಿದ್ದನ್ನು ಖುಷಿ ಖುಷಿಯಾಗಿ ನಗ್ನಗ್ತಾ ಕಲಿತರೆ ನೆನ್ಪಿಟ್ಕೋಬಹುದು. ಓಕೆ, ವೆನ್ ಯು ಗೋ ಟು ಸ್ಕೂಲ್ ಯು ಆಲ್ಸೋ ಎಂಜಾಯ್ ಯುವರ್ ಸ್ಕೂಲ್. ಯು ಆಲ್ ಆರ್ ಮಿಸ್ಸಿಂಗ್ ಯುವರ್ ಸ್ಕೂಲ್, ಎಸ್ ಯಾ ಇವನ್ ಐ ಆಮ್ ಮಿಸ್ಸಿಂಗ್ ಮೈ ಸ್ಕೂಲ್. ವೆನ್ ವಿಲ್ ದ ಸ್ಕೂಲ್ ಸ್ಟಾರ್ಟ್, ವೆನ್ ವಿಲ್ ಐ ಮೀಟ್ ಮೈ ನ್ಯೂ ಸ್ಟೂಡೆಂಟ್ಸ್, ಯಾವಾಗ ಸ್ಕೂಲ್ ಶುರು ಆಗುತ್ತೆ, ನಾನು ಯಾವಾಗ ನನ್ನ ಹೊಸ ಮಕ್ಕಳನ್ನ ಭೇಟಿ ಆಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸೊ ವಿ ಪ್ರೇ ಟು ದ ಗಾಡ್ ದ್ಯಾಟ್ ಗಾಡ್ ಪ್ಲೀಸ್ ಸಿ ದ್ಯಾಟ್ ಸ್ಕೂಲ್ ವಿಲ್ ಸ್ಟಾರ್ಟ್ ಸೂನ್, ದೇವರೇ ಸ್ಕೂಲ್ ಬೇಗ ಶುರು ಆಗೋ ಥರ ಮಾಡು, ನಾವು ಹೋಗಿ ನಮ್ಮ ಹೊಸ ಟೀಚರ್ನ ಹೊಸ ಫ್ರೆಂಡ್ಸ್ನ ಭೇಟಿ ಆಗ್ತೀವಿ ಅಂತ ಪ್ರೇ ಮಾಡೋಣ. ಓಕೆ, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಚಿಲ್ಡ್ರನ್, ವಿ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ಬಿಫೋರ್ ಗೋಯಿಂಗ್ ಬ್ಯಾಕ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ಯು ಹ್ಯಾವ್ ಟು ಸ್ಟಿಕ್ ದ ಫೋಟೋ ಆಫ್ ಯುವರ್ ಫ್ಯಾಮಿಲಿ, ಅಂದರೆ ನೀವೇನು ಮಾಡಬೇಕು, ನಿಮ್ಮ ಫ್ಯಾಮಿಲಿ ಫೋಟೋನ ನೋಟ್ಬುಕ್ಕಲ್ಲಿ ಅಂಟಿಸ್ಬೇಕು. ಓಕೆ, ಮರಿಬೇಡಿ, ಡೋಂಟ್ ಫೋರ್ಗೆಟ್, ಇಫ್ ಪಾಸಿಬಲ್ ಬೋತ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಮೀನ್ಸ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಫಾದರ್, ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಲೀಸ್ಟ್ ಯು ಯುವರ್ ಪ್ಯಾರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್, ಟೇಕ್ ಕ್ಲಿಕ್ ಅ ಫೋಟೋ ಆ್ಯಂಡ್ ಸ್ಟಿಕ್ ಇಟ್ ಇನ್ ಯುವರ್ ಬುಕ್. ಓಕೆ ಚಿಲ್ಡ್ರನ್, ಟೇಕ್ ಕೇರ್, ಬಾಯ್.